ಜೈನ್. ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಲಾಗುತ್ತಾ? ಈಗಾಗಲೇ ಸರ್ಕಾರಕ್ಕೆ ತಜ್ಞರ ಸಮಿತಿ ಸಲಹೆಯನ್ನ ಕೊಟ್ಟಿದೆ. ನೇವಿಯರ್ ಕ್ರಿಸ್ಮಸ್ ಆಚರಣೆಯ ವೇಳೆಗೆ ಜನದಟ್ಟಣೆ, ಜನರ ಗುಂಪು ಸೇರುವಂತಹ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವ ಸಂದರ್ಭದಲ್ಲಿ, ಒಮೈಕ್ರಾನ್ ಪ್ರಕರಣಗಳ ಸಂಖ್ಯೆ ದಿನಕ್ಕೆ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ತಜ್ಞರ ಸಮಿತಿ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದೆ, ಹಲವು ಶಿಫಾರಸುಗಳನ್ನ ಮಾಡಿದೆ. ತಾಂತ್ರಿಕ ಸಲಹಾ ಸಮಿತಿ ಡಿಸೆಂಬರ್ 22ರಿಂದ ಜನವರಿ 2ರವರೆಗೆ ಮಾರ್ಗಸೂಚಿಗೆ ಸಲಹೆಯನ್ನ ನೀಡಲಾಗಿದೆ. ಹೊಸ ವರ್ಷದ ಅದ್ಧೂರಿ ಆಚರಣೆ, ಕ್ರಿಸ್ಮಸ್ಗೆ ಮಾರ್ಗಸೂಚಿಯನ್ನ ಮಾಡಬೇಕು ಅನ್ನುವಂತಹ ಸಲಹೆ. ಹೇಗಿರಲಿದೆ ಮಾರ್ಗಸೂಚಿ ಅಂತ ನೋಡೋದಾದ್ರೆ, ಒಳಾಂಗಣ ಹೊರಾಂಗಣ ಸೆಲೆಬ್ರೇಷನ್ಗೂ ಮಾರ್ಗಸೂಚಿಯನ್ನ ಮಾಡಬೇಕು. ಹೊರಾಂಗಣ ಪ್ರದೇಶದಲ್ಲಿ 200-300 ಜನರಿಗೆ ಅಷ್ಟೇ ಅವಕಾಶವನ್ನ ಕಲ್ಪಿಸಬೇಕು. ಪಬ್ ಕ್ಲಬ್ಗಳಲ್ಲಿ ಕೇವಲ 50 ಮಂದಿಗೆ ಮಾತ್ರ ಅವಕಾಶವನ್ನ ನೀಡಬೇಕು. ದೇವಸ್ಥಾನ, ಚರ್ಚ್, ಮಸೀದಿಗೂ ಕೂಡ ಪ್ರತ್ಯೇಕ ಮಾರ್ಗಸೂಚಿಗಳನ್ನ ತರಬೇಕು. ದೇವಸ್ಥಾನ, ಮಸೀದಿ, ಚರ್ಚ್ಗೆ ಬರುವವರಿಗೆ 2 ಡೋಸ್ ವ್ಯಾಕ್ಸಿನ್ ಕಡ್ಡಾಯಗೊಳಿಸಬೇಕು. ದೇಗುಲ, ಚರ್ಚ್, ಮಸೀದಿಗಳಲ್ಲಿ ಅಂತರವನ್ನ ಕಾಪಾಡಿಕೊಳ್ಳೋದಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು. ಜನ ನಿಬಿಡ ಪ್ರದೇಶಗಳಲ್ಲಿ ಮಾರ್ಷಲ್ಗಳನ್ನ ನಿಯೋಜನೆ ಮಾಡಬೇಕು. ಇದು ಡಿಸೆಂಬರ್ 22ರಿಂದ ಜನವರಿ 2ರವರೆಗೆ ರೂಲ್ಸ್ ಅನ್ನ ತರಬೇಕು, ಮಾರ್ಗಸೂಚಿಯನ್ನು ಹೊರಡಿಸಬೇಕು ಅಂತ ತಜ್ಞರ ಸಲಹಾ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಡೆಲ್ಟಾಗಿಂತ ಡೇಂಜರ್ ಒಮೈಕ್ರಾನ್ ರೂಪಾಂತರಿ. ಡೆಲ್ಟಾಗಿಂತ 70 ಪಟ್ಟು ವೇಗವಾಗಿ ಹಬ್ಬತ್ತಂತೆ. ಇದು ಹಾಂಗ್ಕಾಂಗ್ನ ವಿವಿಯ ಸಂಶೋಧಕರ ಅಧ್ಯಯನದಲ್ಲಿ ಗೊತ್ತಾದಂತಹ ಮಾಹಿತಿ. ಡೆಲ್ಟಾಗಿಂತಲೂ ಡೇಂಜರ್ ಆಗಿದೆ ಅಂದ್ರೆ, ಇದರ ವೇಗ ಡೆಲ್ಟಾಗಿಂತಲೂ 70 ಪಟ್ಟು ಜಾಸ್ತಿ ಇದೆ ಅಂತ ಹೇಳಿ ಹಾಂಗ್ಕಾಂಗ್ನ ವಿವಿ ಮಾಡಿರುವಂತಹ ಅಧ್ಯಯನದಲ್ಲಿ ಮಾಹಿತಿ ಸಿಕ್ಕಿದೆ. ಆದ್ರೆ ಸೋಂಕಿನ ತೀವ್ರತೆ ಇದೆಯಲ್ಲ, ಅದು ಡೆಲ್ಟಾಗಿಂತ ಕಡಿಮೆ. ಒಮೈಕ್ರಾನ್ ಹಬ್ಬುವ ವೇಗ ಜಾಸ್ತಿ, ಬಟ್ ಅದರ ಎಫೆಕ್ಟ್ ಕಡಿಮೆ ಅನ್ನುವಂತಹ ಅಂಶಗಳು ಕೂಡ ಈ ಅಧ್ಯಯನದಲ್ಲಿ ಗೊತ್ತಾಗಿದೆ. ಸೋಂಕಿತರ ಶ್ವಾಸನಾಳ ಅಧ್ಯಯನದಲ್ಲಿ ಈ ಒಂದು ಮಾಹಿತಿ ಸಿಕ್ಕಿದೆ. ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ ಜೊತೆ ಈಗ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಈಗ ಹಾಂಗ್ಕಾಂಗ್ನ ವಿವಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಒಮೈಕ್ರಾನ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಿರುವಂತದ್ದು, ಹರಡುವ ವೇಗ ಮತ್ತು ತೀವ್ರತೆಯ ಬಗ್ಗೆ ಹೇಳಿದೆ. ಅಂದ್ರೆ ಹಾಗಾದ್ರೆ ನಾವು ಇದನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ? ಸ್ಪ್ರೆಡ್ ಆದ್ರೂ ಕೂಡ ಅದರ ಎಫೆಕ್ಟ್ ಅಷ್ಟು ಇಲ್ಲ ಅಂತ ತಿಳ್ಕೊಬೇಕಾಗತ್ತಾ ಹೇಗೆ ಅಂತ ಹೇಳಿ. ತಜ್ಞರ ಸಮಿತಿ ಹೇಳಿರೋದು ಕರೆಕ್ಟ್ ಆಗಿದೆಯಮ್ಮ, ನಾವು ಇದನ್ನೆಲ್ಲ ಪಾಲಿಸ್ಬೇಕು. ಯಾಕಂದ್ರೆ 2 ವರ್ಷದಿಂದ ನಮ್ಗೆ ಈ ವೈರಸ್ ಕಲ್ತಿನ ಪಾಠ ಅಮ್ಮ ಇದು. ಒಬ್ಬರಿಂದ ಇಲ್ಲಿ ಏನಾಗುತ್ತೆ ಗೊತ್ತಮ್ಮ, ವಿಜ್ಞಾನವನ್ನು ಜನಸಾಮಾನ್ಯರಿಗೆ ಹೇಳುವಾಗ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವ್ ಹೇಳ್ಬೇಕು. ನೋಡಿಮ್ಮ, ಈ ವೈರಸ್ ಕೂಡ ಒಬ್ರಿಂದ ಒಬ್ರಿಗೆ ಹರಡೋದು, ಕೆಮ್ಮಿಂದ ಸೀನಿದ್ದು ಹೇಳ್ದಂಗೆ ಒಬ್ರಿಂದ ಇನ್ನೊಬ್ರು, ಇನ್ನೊಬ್ರಿಂದ ಇನ್ನೊಬ್ರಿಗೆ ಹಂಗ ಹೋಗ್ಬೋದೇ ಹೊರತು ಒಬ್ಬರು ಕೆಮ್ಮಿದ್ರೆ 70 ಜನಕ್ಕೆ ಹೋಗಲ್ಲಮ್ಮ. ಇದು ದಯವಿಟ್ಟು ತುಂಬಾ ಭಯ ಆಗುತ್ತೆ ಈ ತರ ಕೇಳಿದ್ರೆ. ನೋ ಡೌಟ್ ಒಮಿಕ್ರಾನ್ 3ನೇ ತಳಿ ಇದು, ಆಲ್ರೆಡಿ ರೂಪಾಂತರಗೊಂಡು. ನೀವ್ ಹೇಳ್ದಂಗೆ ಡೆಲ್ಟಾ ತುಂಬಾ ಡೇಂಜರಸ್ ಅಂತ ನಾವ್ ಅನ್ಕೊಂಡವ್ರು, ಲಕ್ಕಿಲಿ ಅದು ಅಷ್ಟು ಡೇಂಜರಸ್ ಆಗ್ಲಿಲ್ಲ. ಇವ್ ಒಮಿಕ್ರಾನ್ ಬಂದಿದೆ, ಇದು ಕೂಡ ಏನಂದ್ರೆ ಲಕ್ಕಿಲಿ ಸಾವು ನೋವು ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಅದು ಆಕ್ಸಿಜನ್ ಸ್ಯಾಚುರೇಷನ್ ಇದ್ರ ಕಡಿಮೆ ಆಗೋದು ಬಹಳ ಕಡಿಮೆ. ಏನಂದ್ರೆ ಈ ವೈರಸ್ ನಲ್ಲಿ ತುಂಬಾ ಸುಸ್ತಾಗುತ್ತೆ, ಜನಗಳು ಬೇಗ ಇದಾಗುತ್ತೆ ಅನ್ನೋದೊಂದು ಬಿಟ್ರೆ ಸಾವು ನೋವು ಕಡಿಮೆ. ಆದ್ರೆ ಹರಡೋದು ಜಾಸ್ತಿ ಇರೋದ್ರಿಂದ ದಯವಿಟ್ಟು ಜನರು ಇನ್ನೇನು ಎಕ್ಸ್ಟ್ರಾ ಮಾಡೋದ್ಬೇಕಿಲ್ಲಮ್ಮ. ಸೇಮ್ 3 ಸೋಷಿಯಲ್ ಡಿಸ್ಟೆನ್ಸಿಂಗ್, ಹ್ಯಾಂಡ್ ಮಾಸ್ಕ್, ಅದನ್ನ ಜನ ಪಾಲಿಸ್ತಿಲ್ಲ. ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲೇ ವರ್ತನೆ ಮಾಡ್ತಾರೆ ಇಷ್ಟೆಲ್ಲ ಆದ್ರೂ. ಹೌದಮ್ಮ, ಅದಕ್ಕೋಸ್ಕರ ನಿಮ್ಮ ಈ ಎಚ್ಚರಿಕೆ ಜನ ದಯವಿಟ್ಟು ಗಮನಿಸಿ ನೀವೇನ್ ಮಾಡಬೇಡಿ, ಕೇರ್ಲೆಸ್ ಆಗಿ ಏನ್ ಮಾಡ್ತಾ ಇದ್ದೀರಲ್ಲ ಇವತ್ತು, ಅದನ್ನ ದಯವಿಟ್ಟು ತಪ್ಪಿಸಿ ಮತ್ತೆ ನಾವು ಬಿಗಿನಿಂಗ್ ನಾಗ ಏನ್ ಮಾಡಿದ್ರೆ ಅದನ್ನ ಪಾಲಿಸ್ತೀರ ಸಾಕಮ್ಮ. ಅದೇನಾಗ್ಬಿಡುತ್ತೆ ಅಂದ್ರೆ ವಿಚಾರ ಹೋಗೋಗ ಒಂದ್ ಒಬ್ಬ ಕೆಮ್ಮಿದ್ರೆ 70 ಜನಕ್ಕೆ ಹೋಗ್ಬಿಡ್ತೇನೋ ಅನ್ನೋ ತರ ಕೇಳಿಸುತ್ತೆ. ಒಬ್ರಿಂದ ಒಬ್ರಿಗೆ ಹರಡೋದು, ದಯವಿಟ್ಟು ಮಾಸ್ಕ್ ನ ಲೈಟ್ ಆಗಿ ತಗೋಬೇಡಿ. ಅಂಡ್ ಇಲ್ಲೂ ಕೂಡ ಜನ ಭಯ ಬೀಳ್ತಾ ಇಲ್ಲಮ್ಮ, ಮದುವೆಯೊಳಗೆ 5,000 ಜನ ಸೇರ್ತಿದ್ದಾರೆ. ಅದಕ್ಕೆ ಹೊಸ ವರ್ಷ ಬೇರೆ ಹತ್ರ ಬರ್ತಾ ಇದೆ, ಈ ಸಮಯದಲ್ಲಿ ಈ ಎಚ್ಚರಿಕೆ. ಸರ್, ಈಗ ಸ್ಪ್ರೆಡ್ ಲೆವೆಲ್ ಜಾಸ್ತಿ ಅಂದ್ರೆ ವೇಗ ಅಂದ್ರೆ ಯಾವ ರೀತಿಯಾಗಿ ನೀವು ಹೇಳಿದ್ರೆ ಅಂದ್ರೆ 70 ಜನರಿಗೆ ಅದು ಹರಡಲ್ಲ ಅಂತ ಹೇಳ್ತಾ ನೀವು ಹೇಳಿದ್ರಿ, ಹಾಗಾದ್ರೆ ವೇಗ ಹೇಗೆ ಅಂತ ಹೇಳಿ? ಒಬ್ರಿಂದ ಒಬ್ಬರಿಗೆ, ಒಬ್ರಿಂದ ಒಬ್ಬರಿಗೆ ಹಂಗ ಹೋಗ್ಬೋದು ಅನ್ನೋದು ಅಷ್ಟೇ. ಈಗ ಏನಾಗುತ್ತೆ ಗೊತ್ತಮ್ಮ, ಇದು ರೆಸ್ಪಿರೇಟರಿ ವೈರಸ್ ಹರಡೋದು ಅಂದ್ರೆ ಗಾಳಿಯಲ್ಲೆಲ್ಲ ಇದೆ, ಹರಡಲ್ಲ. ಒಬ್ರು ಕೆಮ್ಮಿದ್ರೆ ಇನ್ನೊಬ್ರು ಹೋಗುತ್ತೆ. ತುಂಬಾ ಜನ ಒಟ್ಟಿಗೆ ಇದ್ರೆ ಒಬ್ರಿಂದ ಒಬ್ರಿಗೆ ಒಂದೇ ಸಾವಿರ ಒಂದು 5 ನಿಮಿಷದಲ್ಲಿ 7-8 ಜನಕ್ಕೆ ಹೋಗ್ಬಿಡ್ಬೋದು. ಆ ರೀತಿ ಅರ್ಥ ಇದು.
ಬಿಟ್ಟು ಇದನ್ನ ಅರ್ಥ ಮಾಡ್ಕೊಂಡ್ರೆ ಕೇರ್ ತುಂಬಾ ಕೇರ್ಲೆಸ್ ಆಗಿರ್ಬೇಕು, ಮಾಸ್ಕ್ ಹಾಕೊಳ್ಳಿ, ಅಷ್ಟೇ ಇನ್ನೇನು ಇಲ್ಲ. ಸರ್, ನಾವು ಡೆಲ್ಟಾ ರೂಪಾಂತರಿ ಆದಂತಹದಲ್ಲಿ ಡೆಲ್ಟಾ ಪ್ಲಸ್ ಅಲ್ಲಿ ನಾವು ನೋಡಿದ್ವಿ ಸಾವು ನೋವಿನ ಪ್ರಮಾಣ ಯಾವ ರೀತಿ ಆಗಿತ್ತು, ಅದರ ಎಫೆಕ್ಟ್ ಹೇಗಿತ್ತು ಅನ್ನೋದನ್ನ. ಆದ್ರೆ ಈ ಒಂದು ವಿಚಾರದಲ್ಲಿ ನೋಡೋದಾದ್ರೆ, ಹಾಗಾದ್ರೆ ಶ್ವಾಸಕೋಶ ಸಂಬಂಧ ವಿಚಾರಗಳಾಗಿರಬಹುದು ಅಥವಾ ಬೇರೆ ಬೇರೆ ಎಫೆಕ್ಟ್ ಆಗುವಂತಹ ವಿಚಾರಗಳು ಅಷ್ಟು ಇಲ್ವಾ ಇದರಲ್ಲಿ ಹೇಗೆ ಅಂತ? ಹೌದಮ್ಮ, ಇದರಲ್ಲಿ ಆಕ್ಸಿಜನ್ ಸ್ಯಾಚುರಿ, ಆಫ್ರಿಕಾದ ಸೈಂಟಿಸ್ಟ್ ಒಬ್ರು ಮಾತಾಡಿದ್ದಾರೆ ಡಾಕ್ಟರ್, ಈ ವೈರಸ್ ನಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಆಗಿ ಬೇಗ ಐಸಿಯು ಹೋಗುವಂತ ಅವಾಂತರ ಇಲ್ಲ, ಅದರಿಂದ ಜನ ಭಯ ಬೀಳ್ಬೇಡಿ, ಹಂಗನ್ಕೊಂಡು ಕೇರ್ಲೆಸ್ ಆಗಿರ್ಬೇಡಿ. ಹೇಳೋದಾದ್ರೆ ಮಕ್ಕಳ ವಿಚಾರ ಹೇಳೋದಾದ್ರೆ ಯಾರಿಗೆ ಬೇಕಾದ್ರೂ ಅಫೆಕ್ಟ್ ಆಗ್ಬಹುದು, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ. ಇಂತ ಸ್ಪೆಸಿ ಡೆಲ್ಟಾ ಯೂಶಲಿ ಮಕ್ಕಳಿಗೆ ಬರುತ್ತೆ ಅಂತ ಅವಾಗ ಒಂದು ಸುದ್ದಿ ಇತ್ತು, ಲಕ್ಕಿಲಿ ಅದು ಆಗ್ಲಿಲ್ಲ. ಈ ಉಪಕರ ನಂಗಲ್ಲ, ಯಾರಿಗೆ ಬೇಕಾದ್ರೂ ಹರಡ್ಬೋದು, ಅದೇ ಮಕ್ಕಳನ್ನ ಅದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಅಷ್ಟೇನೆ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಬಟ್ ಮುನ್ನೆಚ್ಚರಿಕೆ ಬಹಳ ಅಗತ್ಯ. 100% ಜನ ಫಾಲೋ ಮಾಡಿಬಿಟ್ರೆ ಸಾಕು, ಎಲ್ಲ ಕಡೆ ಹೊಸ ವರ್ಷ ಹತ್ರ ಬರ್ತಾ ಇದೆ, ಮತ್ತೆ ಜನ ಗುಂಪು ಸೇರೋದು, MG ರೋಡ್ ನ ಸೇರ್ಕೊಳ್ಳೋದು, ಬಹಳ ಕೇರ್ಲೆಸ್ ಆಗಿ ಕುಣಿಯೋದು, ಇದೆಲ್ಲ ಮಾಡಬೇಡಿ ಅಂತ. ಯಾಕಂದ್ರೆ ಜೀವನ ಮುಖ್ಯ, ಜೀವನನು ಮುಖ್ಯ, ಅದನ್ನ ದಯವಿಟ್ಟು ಜೀವಕ್ಕೆ ಮೋರ್ ಬೆಲೆ ಕೊಡಿ, ಜೀವನ ನಡೀಲಿ. ಸರ್, ಈಗ ಅಪಾಯ ಕಡಿಮೆ ಅಂತ ನಾವು ಹೇಳಕ್ ಹೋದ್ರೆ ಏನ್ ಆಗಲ್ಲ ಬಿಡು, ಬಂದ್ರೆ ಬರ್ಲಿ ಅನ್ನೋಂತ ನೆಗ್ಲಿಜೆನ್ಸ್ ಮಾಡೋರು ಇರ್ತಾರೆ ಅಂತ ಹೇಳಬೇಡ. ದಯವಿಟ್ಟು ಜನ ದಯವಿಟ್ಟು ಕೇರ್ಫುಲ್ ಆಗಿರಿ, ಯಾಕಂದ್ರೆ ಇದೊಂದು ಹೊಸ ವರ್ಷದ ಆಚರಣೆ, ಮುಂದಿನ ಉಗಾದಿ ಹಬ್ಬ ನಾವೆಲ್ಲರೂ ನಮ್ಮ ಹೊಸ ವರ್ಷದ ಆಚರಣೆ ಮಾಡೋಣ. ಓಕೆ, ಧನ್ಯವಾದಗಳು ಡಾಕ್ಟರ್ ರಂಜಿನಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಬೆಳಗಾವಿ ಬಳಿಕ ಚಾಮರಾಜನಗರ ಬಿಜೆಪಿಯಲ್ಲೂ ಕಿತ್ತಾಟ ನಡೆದಿದೆ. ನಿನ್ನೆ ಕಾರ್ಯಕರ್ತರಿಂದ ವಾಟ್ಸಪ್ನಲ್ಲಿ ಆರೋಪಗಳ ಸುರಿಮಳೆಯೇ ನಡೆದಿದೆ. ಈಗ ಜಿಲ್ಲಾ ಬಿಜೆಪಿ ನಾಯಕರ ನಡುವೆಯೂ ಬೀದಿ ಜಗಳ ಆರಂಭ ಆಗಿದೆ. ಬೆಳಗಾವಿ ಬಳಿಕ ಚಾಮರಾಜನಗರ ಬಿಜೆಪಿಯಲ್ಲಿ ಕಿತ್ತಾಟ ಈಗ ಆರಂಭ ಆಗಿರೋದು. ನಿನ್ನೆ ಕಾರ್ಯಕರ್ತರುಗಳು ಯಾವ ರೀತಿಯಾಗಿ ವಾಟ್ಸಪ್ನಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ದಾರೆ. ಮೈಸೂರು ಚಾಮರಾಜನಗರದಲ್ಲಿ ಬಿಜೆಪಿ ಸೋಲು ಕಂಡ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನ ಫಲಿತಾಂಶದಲ್ಲಿ ಚಾಮರಾಜನಗರದಲ್ಲಿ ಬಿಜೆಪಿ ಮುಖಂಡರ ನಡುವೆ ಗಲಾಟೆ ನಡೆದಿದೆ. ಎರಡು ಗುಂಪುಗಳ ನಡುವೆ ಅಲ್ಲಿ ಗಲಾಟೆ ನಡೆದಿದೆ, ಮಾತಿನ ಚಕಮಕಿಯೇ ನಡೆದು ಹೋಗಿದೆ. ಬಿಜೆಪಿಯವರೇ ಅಭ್ಯರ್ಥಿಗೆ ಮತ ಹಾಕಿಲ್ಲ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿರೋದು. ಬಿಜೆಪಿಯವರೇ ಮಾಡ್ತಾ ಇರುವಂತಹ ಆರೋಪ ಇದು. ಜೆಡಿಎಸ್ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಆರೋಪಿಸಿ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಎರಡೂ ಗುಂಪಿನವರನ್ನ ಕರೆಸಿ ಸಮಾಧಾನ ಪಡಿಸಿರೋದು ಪೊಲೀಸರು. ದಯಾನಿಧಿ, ಅರಕಲವಾಡಿ ಮಹೇಶ್ ಈ ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಕೆಲವು ಬಿಜೆಪಿ ಮುಖಂಡರೇ ಜೆಡಿಎಸ್ ಅಭ್ಯರ್ಥಿ ಜೊತೆ ಕೈ ಜೋಡಿಸಿದ್ರು ಅಂತ ವಾಟ್ಸಪ್ ಗ್ರೂಪ್ ಅಲ್ಲಿ ಆಕ್ರೋಶವನ್ನ ಕಾರ್ಯಕರ್ತರು ವ್ಯಕ್ತಪಡಿಸಿದ್ರು. ಈ ಬೆನ್ನಲ್ಲೇ ಗಲಾಟೆ ನಡೆದಿದೆ. ಆ ನಂತರ ಎರಡೂ ಗುಂಪಿನವರನ್ನ ಕರೆದು ಪೊಲೀಸರು ಸಮಾಧಾನ ಪಡಿಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ವಿಧಾನ ಪರಿಷತ್ನ ಫಲಿತಾಂಶ ಹೇಗೆ ಹೇಗೆ ಪಕ್ಷದ ಒಳಗಿನ ಭಿನ್ನ ಮತಗಳನ್ನ ತೋರಿಸ್ತಾ ಇದೆ ಅನ್ನೋದಕ್ಕೆ ಎಲ್ಲ ಘಟನೆಗಳು ಸಾಕ್ಷಿ ಅಂತ ಅನ್ಸುತ್ತೆ. ಶಮನ ಆಗಿದೆಯಾ, ಪರಿಹಾರ ಆಗಿದೆಯಾ, ಈಗ ಆ ಒಂದು ವಿಮರ್ಶೆಗಳು ನಡೀತಾ ಇದೆಯಾ, ಏನೇನಾಗಿದೆ ಫಲಿತಾಂಶದಲ್ಲಿ ಅಂತ ಹೇಳಿ? ಯಾವುದೇ ರೀತಿಯ ಸಮಾಧಾನ ಆಗಿಲ್ಲ. ಒಳಗೆ ಒಂದು ಭಿನ್ನ ಮತ ಕುರಿತಾರೆ ಅಂತ ಹೇಳ್ಬೋದು. ಯಾವಾಗ ಸ್ಫೋಟ ಆಗುತ್ತೆ ಅಂತ ಹೇಳ್ಬೋದು. ನಿನ್ನೆ ಸ್ವಲ್ಪ ಸ್ಫೋಟ ಆಗಿದೆ. ಏನು ಬಿಜೆಪಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಿಜೆಪಿ ಮುಖಂಡರುಗಳು ಜೆಡಿಎಸ್ ಮುಖಂಡರುಗಳ ಜೊತೆ ಕೈ ಜೋಡಿಸಿದರೆ, ಕಾಂಗ್ರೆಸ್ ಮನೆ ಶಾಸಕರ ಮನೆ ಬಾಗಿಲು ತಟ್ಟಿದ್ದಾರೆ ಅಂತೇಳಿ ವ್ಯಾಪಕವಾದ ಒಂದು ಚರ್ಚೆಯಾಗಿತ್ತು. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು, ಆರೋಪ ಮಾಡಿದ್ರು, ಗಂಭೀರವಾದ ಆರೋಪಗಳು ಮಾಡಿದ್ರು, ಹಣ ಪಡೆದು ಮೋಸ ಮಾಡಿದಂತ ಆರೋಪ ಪಡೆದ್ರು. ಈಗ ಅದು ಕೈ ಕೈ ಮಿಲಾಚುವ ಹಂತಕ್ಕೆ ತಲುಪಿದೆ ಎರಡು ಗುಂಪುಗಳ ನಡುವೆ. ಒಂದು ದಯಾನಿಧಿ ಅಂತ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ಅರಕವಾಡಿ ಮಹೇಶ್ ಅಂತೇಳಿ ಬಿಜೆಪಿಯ ಮುಖಂಡರು, ಅವರ ವಿರುದ್ಧ ನಗರಸಭಾ ಸದಸ್ಯರುಗಳು, ಏನು ನಗರಸಭಾ ಸದಸ್ಯರು ಓಟ್ ಹಾಕಿಲ್ಲ ಅಂತೇಳಿ ಅವರು ಆರೋಪ ಮಾಡಿದ್ರು. ಆಗ ಇಬ್ಬರ ನಡುವೆ ಒಂದು ಮುಖಂಡರುಗಳು ಯಾರು ಮಾತಾಡ ಇಲ್ವಾ ಇದ್ರ ಬಗ್ಗೆ ಗಮನಕ್ಕೆ ಬಂದ್ರು? ಪೊಲೀಸರ ಹತ್ರ ಹೋಗಿದೆ ಈಗ. ಹೌದು, ಮುಖಂಡರುಗಳು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಣೆ ಮಾಡಿದರೆ, ಪೊಲೀಸರ ಹತ್ರ ಇವರು ಮಹೇಶ್ ಮತ್ತು ದಯಾನಿಧಿ ಅಂತ ಹೇಳಿದ್ರೆ ಅವರಿಬ್ರು ತಮ್ಮ ಮೇಲೆ ಗಲಾಟೆ ಮಾಡಕ್ ಬಂದಿದ್ದಾರೆ ಅಂತ ಹೇಳಿ ನಗರಸಭಾ ಸದಸ್ಯರು ದೂರು ಕೊಟ್ಟಿದ್ದಾರೆ ಪೊಲೀಸರಿಗೆ. ಆದ್ರೆ ಬಿಜೆಪಿ ಮುಖಂಡರುಗಳು ಪೊಲೀಸ್ಗೆ ಫೋನ್ ಮಾಡಿ ನಾವೇ ಸರ್ ಪಡಿಸ್ಕೊಳ್ತೀವಿ ಅಂತ ಹೇಳಿ ದೂರನ್ನು ವಾಪಸ್ ಪಡೆಯುವಂತ ಒಂದು ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಪೊಲೀಸರು ಇಬ್ಬರು ಎರಡು ಗುಂಪುಗಳನ್ನ ಕರೆಸಿ ಸಮಾಧಾನ ಪಡಿಸಿ ವಾಪಸ್ ಕಳಿಸಿದ್ದಾರೆ. ಆದ್ರೆ ಈ ಬಂದ ಮತ ಒಳಗೆ ಕುದಿತಾ ಇದ್ದು ಯಾವಾಗ ಸ್ಫೋಟ ಆಗುತ್ತೆ ಮತ್ತೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕಾದೊಳಬೇಕಾಗಿದೆ. ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.
ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಎರಡನೇ ಡೋಸ್. ತಪ್ಪದೆ ಹಾಕಿಸಿಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್. ಆಪ್ತ ರಕ್ಷಕ ಟೂ, ನ್ಯೂಸ್ 18 ಕನ್ನಡ ಅಭಿಯಾನ. ಸ್ಪೆಷಲ್ ಪಾರ್ಟ್ನರ್ಸ್ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ. ಚೈತನ್ಯ ಭರಿತ ಜೀವನಕ್ಕಾಗಿ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಮತ್ತು ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ. ಸಾವಿರಾರು ಆಕಾಂಕ್ಷೆಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯ್ತು ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ. 5 hours ಡಿಲೇ ಮಾಡ್ಬಿಟ್ರೆ ಟ್ರೈನ್, ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ಗೆ ಯಾಕೆ ಹಾಕಿದ್ದಾರೆ? ಆದ್ರೆ ಪರೀಕ್ಷೆ ವಂಚಿತರ ಕೈ ಬಿಡ್ಲಿಲ್ಲ ನ್ಯೂಸ್ 18 ಕನ್ನಡ. ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು, ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 hours ವಿಳಂಬ. ಪರೀಕ್ಷೆ ಕೈ ತಪ್ಪಿದ ಬಗ್ಗೆ ರೈಲ್ವೆ ನಿಲ್ದಾಣದಿಂದಲೇ ಲೈವ್ ವರದಿ. ಪಿಡಬ್ಲ್ಯೂಡಿ ಈ ಎಂಜಿನಿಯರಿಂಗ್ ಎಕ್ಸಾಮ್ ಬರೀತಕ್ಕಂತ ವಿದ್ಯಾರ್ಥಿಗಳ ಭವಿಷ್ಯ ಆತಂಕಕ್ಕೆ ದೂಡಿದೆ. ವರದಿಯಿಂದ ಹೆಚ್ಚಿದ್ದ ಕೆಪಿಎಸ್ಸಿ ಇಲಾಖೆ ಪರೀಕ್ಷೆಗೆ ಬದಲಿ ವ್ಯವಸ್ಥೆ ಭರವಸೆ. ಟ್ರೈನ್ ಮಿಸ್ ಆಗಿನೇ ಯಾರ್ಯಾರು ಫಸ್ಟ್ ಎಕ್ಸಾಮ್ ಮಿಸ್ ಮಾಡ್ಕೊಂಡಿದ್ದೀರಿ ಅವರಿಗೆ ಸೆಕೆಂಡ್ ಪೇಪರ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಈಗಾಗಲೇ ಬಂದಿದೆ. ನ್ಯೂಸ್ 18 ಸಮಯ ಪ್ರಜ್ಞೆಗೆ ಧನ್ಯವಾದ ತಿಳಿಸಿದ ಪರೀಕ್ಷಾರ್ಥಿಗಳು. ಅವರಿಗೆ ತುಂಬಾ ಥ್ಯಾಂಕ್ಸ್, ನೀವೆಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಇದೆ ಯೋಚನೆ ಮಾಡ್ತಾ ಇದ್ದೀರಾ. ಇದು ನ್ಯೂಸ್ 18 ಕನ್ನಡ ಮೆಗಾ ಇಂಪ್ಯಾಕ್ಟ್. ಪದ್ಮ ಇತಿಹಾಸದಲ್ಲಿ ನೀವು ಎರಡನೇ ತೃತೀಯಲಿ. ಮಂಜಮ್ಮ ಜ್ಯೋತಿಯವರು ಇಡೀ ಕರ್ನಾಟಕ ಇಡೀ ದೇಶ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ್ದಾರೆ. ಎರಡು ಹೊತ್ತು ಊಟ ಅದೆಲ್ಲ ಓಕೆ, ಒಂದು ಸೂರು ಎಲ್ಲ ನೀಟಾಗಿದೆಯಾ? 270,000 ರೂಪಾಯಿ ಯಾವ ಮನೆ ಆಗುತ್ತೆ? ಆ ಬಿಲ್ಗಳು ಸರಿಗಾಗಲಿಲ್ಲ. ಕೊನೆಗಾಲದಲ್ಲಿ ಆರಾಮಿಲ್ಲದ್ರೆ ಯಾರು ನೋಡೋದಿಲ್ಲ. ಎಲ್ಲೋ ಬೀದಿ ಹೆನವಾಗಿ ಹೋಗಬಾರ್ದು. ಕೊನೆ ದಿನಗಳನ್ನ ಆ ಮನೆಯಲ್ಲಿ ಕಳೆಯುವಂತ ಒಂದು ವ್ಯವಸ್ಥೆ ಆಗಬೇಕು. ನ್ಯೂಸ್ 18 ಕನ್ನಡ ಹಾಗೂ ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ. ಜೋಗತಿ ಮಂಜಮ್ಮ ನೆರವಿಗೆ ಸಹೃದಯಿ ಕನ್ನಡಿಗರು. ಪದ್ಮಶ್ರೀ ಪುರಸ್ಕೃತಿಗೆ ನೆರವಿನ ಮಹಾಪೂರ. ಲಿಂಗನಗರ ದೂಪಮೇಳಿಯಿಂದ ಮಾತಾಡ್ತಾ ಇರೋದು. ನಾವು ಅವ್ರಿಗೆ ಒಂದು 25,000 ರೂಪಾಯಿ ಸಹಾಯ ಮಾಡಿದ್ದ. ಮನೆದು ಏನಾದ್ರೂ ಪೇಂಟಿಂಗ್ ಇದ್ರೆ ಹೇಳಿ ಸರ್, ಖಂಡಿತ ನಾನು ಹೋಗಿ ಮಾಡ್ಕೊಡ್ತೀನಿ ಎಲ್ಲೇ ಇದ್ರು ಸರ್. ಸಂಘಟನೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಕಲೆಕ್ಟ್ ಮಾಡಿ ಕೊಡ್ತೀವಿ ಸರ್. ಒಳ್ಳೆಯ ಕೆಲಸಕ್ಕೆ ಎಲ್ಲ ರೀತಿಯ ನೆರವನ್ನು ನಾನು ಕೊಡ್ತೀನಿ. ನ್ಯೂಸ್ 18 ಕನ್ನಡದ ಸಮಾಜಮುಖಿ ಕಾರ್ಯಕ್ಕೆ ಅಭೂತಪೂರ್ವ ಸ್ಪಂದನೆ. ನಿಜಕ್ಕೂ ತಾವ ಒಂದು ಒಳ್ಳೆ ಕಾರ್ಯಕ್ರಮ ತಾವು ಮಾಡಿದ್ರೆ ನಾನು ಕೃತಜ್ಞತೆ ಸಲ್ಲಿಸುತ್ತೆ ಸರ್. ಫಸ್ಟ್ ಆಫ್ ಆಲ್ ನಾನು ನ್ಯೂಸ್ 18 ಅಭಿಯಾನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಈ ತರ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಕೈ ಜೋಡಿಸ್ತಾರೆ. ನನ್ನ ಕಡೆಯಿಂದ ಇಂಡಿವಿಜುವಲ್ ಆಗಿ 51,000 ಅವ್ರ ಖಾತೆಗೆ ಹಾಕ್ತೀನಿ ಸರ್. ನಿಜವಾಗ್ಲೂ ಕೂಡ ನಿಮ್ಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ಅವ್ರಿಗೆ ಒಂದು 25,000 ರೂಪಾಯಿನ ಸಾಯಿ ಗೋಲ್ಡ್ ಪ್ಯಾಲೆಸ್ ವತಿಯಿಂದ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅರ್ಧಕ್ಕೆ ನಿಂತ ಮನೆ ಪೂರ್ತಿಗೊಳಿಸಲು ಹರಿದು ಬಂದ ಧನ ಸಹಾಯ. ನ್ಯೂಸ್ 18 ಕನ್ನಡದ ವರದಿಯನ್ನ ಆಲಿಸಿ ನೆರವಿಗೆ ಬಂದಿದ್ದಾರೆ ಸಚಿವರು. ಜ್ಯೋತಿ ಮಂಜಮ್ಮ ಅವರಿಗೆ ಸರ್ಕಾರ ಜಮೀನನ್ನ ಮಂಜೂರು ಮಾಡಿಕೊಡ್ತೀನಿ, ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಡ್ತೀನಿ. ನೀವು ದೊಡ್ಡ ಕೆಲಸ ಮಾಡಿದ್ರಿ, ನಿಮ್ಮ ಚಾನೆಲ್ಗೆ ಕೋಟಿ ಕೋಟಿ ನಮನಗಳು. ಬೆಂಕಿಯಲ್ಲಿ ಅರುಳಿದ ಹೂವು. ನ್ಯೂಸ್ 18 ಕನ್ನಡ ಸೂಪರ್ ಇಂಪ್ಯಾಕ್ಟ್. ಧನ್ಯವಾದ ಕರ್ನಾಟಕ. ಪರೀಕ್ಷಾರ್ಥಿಗಳಿದ್ದ ರೈಲು ವಿಳಂಬ, 800 ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವೇ ಡೋಲಾಯಮಾನ. ಪರೀಕ್ಷಾರ್ಥಿಗಳ ಪರ ನಿಂತಿದ್ದು ನಿಮ್ಮ ನ್ಯೂಸ್ 18 ಮಾತ್ರ. ನಮ್ಮ ವರದಿ ಬಳಿಕ ಅಧಿವೇಶನದಲ್ಲಿ ಚರ್ಚೆ. ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು, ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 hours ವಿಳಂಬ. ಇವತ್ತು ಮಧ್ಯಾಹ್ನದವರೆಗೆ ಯಾರ್ಯಾರು ಆಬ್ಸೆಂಟ್ ಆಗ್ತಾರೋ ಅವ್ರಿಗೆಲ್ಲ ಇನ್ನೊಂದು ಅವಕಾಶನ ಸರ್ಕಾರ ಕೊಡಿಸ್ಬೇಕು. ಕೆಪಿಎಸ್ಸಿ ಡೈರೆಕ್ಷನ್ ನಾವು ಕೊಟ್ಟಿರ್ತೀವಿ. December 29th ಮರು ಪರೀಕ್ಷೆ. ನ್ಯೂಸ್ 18ಗೆ ವಿದ್ಯಾರ್ಥಿಗಳ ಧನ್ಯವಾದ. ನ್ಯೂಸ್ 18 ಅವರಿಗೆ ತುಂಬಾ ಥ್ಯಾಂಕ್ಸ್.
ಅಸಹಾಯಕರ ಆಶಾ ಕಿರಣ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ. ಐದು ಅವರ್ ಡಿಲೇ ಮಾಡ್ಬಿಟ್ರೆ ಟ್ರೈನು, ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ಗೆ ಯಾಕೆ ಹಾಕಿದ್ದಾರೆ? ಆದ್ರೆ ಪರೀಕ್ಷೆ ವಂಚಿತರ ಕೈ ಬಿಡ್ಲಿಲ್ಲ. ನ್ಯೂಸ್ 18 ಕನ್ನಡ. ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು, ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಪರೀಕ್ಷೆ ಕೈ ತಪ್ಪಿದ ಬಗ್ಗೆ ರೈಲ್ವೆ ನಿಲ್ದಾಣದಿಂದಲೇ ಲೈವ್ ವರದಿ. ಪಿಡಬ್ಲ್ಯೂಡಿ ಎಇ ಎಂಜಿನಿಯರಿಂಗ್ ಎಕ್ಸಾಮ್ ಬರೀತಕ್ಕಂತ ವಿದ್ಯಾರ್ಥಿಗಳ ಭವಿಷ್ಯ ಆತಂಕಕ್ಕೆ ದೂಡಿದೆ. ವರದಿಯಿಂದ ಹೆಚ್ಚಿತ್ತ ಕೆಪಿಎಸ್. ವೆಲ್ಕಮ್ ಬ್ಯಾಕ್. ರಾಜ್ಯದಾದ್ಯಂತ ಲಸಿಕೆ ಅಭಿಯಾನ ಚುರುಕು ಪಡೆದಿದೆ. ಲಸಿಕೆ ಸಿಕ್ತಿದೆ, ಸಂತೋಷ. ಆದ್ರೆ ಸರ್ಟಿಫಿಕೇಟ್ ವಿಚಾರದ್ದೇ ತಲೆಬಿಸಿ. ಎರಡು ಡೋಸ್ ಪಡೆದಿದ್ರು ಜನರಿಗೆ ಸಿಗ್ತಾ ಇಲ್ಲ ಲಸಿಕೆಯ ಸರ್ಟಿಫಿಕೇಟ್. ಸಾರ್ವಜನಿಕರಿಗೆ ಸ್ಥಳಗಳಿಗೆ ಹೋದಂತಹ ಸಂದರ್ಭದಲ್ಲಿ ಜನ ಈಗ ತೊಂದರೆಯನ್ನ ಅನುಭವಿಸುವಂತಾಗಿದೆ. ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಮೊಬೈಲ್ ಸಂಖ್ಯೆ ಕೊಟ್ಟಿರ್ತಾರೆ, ಜೊತೆಗೆ ತಾಂತ್ರಿಕ ಸಮಸ್ಯೆಗಳು ಬೇರೆ. ಇದರಿಂದ 10% ಜನರಿಗೆ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಮುಖ್ಯವಾಗಿ ಗ್ರಾಮೀಣ ಭಾಗದಿಂದ ಬೆಂಗಳೂರಿಗೆ ಬರುವವರಿಗೆ ಈ ರೀತಿ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ. ವ್ಯಾಕ್ಸಿನ್ ಆಗಿರುತ್ತೆ, ಬಟ್ ಆದ್ರೆ ಸರ್ಟಿಫಿಕೇಟ್ಗಳು ಡೌನ್ಲೋಡ್ ಆಗಲ್ಲ, ಈ ತರ ಪ್ರಾಬ್ಲಮ್ಗಳು ಆಗ್ತಾವೆ. ಒಂದೊಂದ್ಸತಿ ನಂಬರ್ ಬೇರೆ ಕೊಟ್ಟರೆ ಚಾನ್ಸಸ್ ಅಲ್ಲ. ಈಗ ಅವ್ರೇನಾದ್ರೂ ಇವಾಗ ವ್ಯಾಕ್ಸಿನ್ ಹಾಕಿದ್ಮೇಲೆ ಮೊಬೈಲಲ್ಲಿ ಇದು ಮಾಡ್ತಾರಲ್ಲ, ಅಪ್ಲೈ ಮಾಡ್ತಾರಲ್ವಾ, ಸೊ ಅವಾಗ ಸ್ವಲ್ಪ ಏನಾದರೂ ಮಿಸ್ ಆಗಿರ್ಬೋದು. ಆ ಟೈಮಲ್ಲಿ ಎಂಟ್ರಿ ಮಾಡೋ ಟೈಮಲ್ಲಿ ಮಿಸ್ ಆಗಿ ಸರ್ಟಿಫಿಕೇಟ್ ಬರ್ಲಿಲ್ದಂಗೆ ಆಗಿರುತ್ತೆ. ವ್ಯಾಕ್ಸಿನ್ ಮಾಡ್ತಾರೆ, ಏನಾದ್ರೂ ಸರ್ವ ಪ್ರಾಬ್ಲಮ್ ಇತ್ತಂದ್ರೆ ನಾ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳೋಗ್ತಾರೆ, ಮತ್ತೆ ಅಪ್ಡೇಟ್ ಮಾಡಲ್ಲ. ಸರ್ಟಿಫಿಕೇಟ್ ಬರಲ್ಲ, ಏನ್ ಹೇಳ್ತಾರೆ ಗೊತ್ತಾ? ಸರ್ವರ್ ಇಶ್ಯೂ. ಅಂಡ್ ಹೇಳ್ಬೇಕಂದ್ರೆ ಎಲ್ಲಾ ಸರ್ಕಾರಿ ಕೆಲಸದವರು ಅಷ್ಟು ಏನು ಈಗಿನ ಕಾಲಕ್ಕೆ ಇರುವಂತ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ. ಏನ್ ಹೇಳ್ಬೇಕಂದ್ರೆ ಇದೆಲ್ಲ ಸರ್ಕಾರದ ಇಶ್ಯೂ, ಸರ್ಕಾರನೇ ಸರಿ ಮಾಡ್ಬೇಕು. ಕ್ಲೀನ್ ಆಗಿ ನಾಲೆಡ್ಜ್ ಕೊಡ್ಬೇಕು. ಯಾರು ವ್ಯಾಕ್ಸಿನ್ ಮಾಡಕ್ ಹೋಗ್ತಾರೆ ಅವರಿಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಈ ಸರ್ವರ್ ಇಶ್ಯೂ ಅಂತ ಅಂತಾರೆ, ನಾನು ಅಪ್ಡೇಟ್ ಮಾಡ್ತೀನಿ ಅಂತಾರೆ, ನಂಬರ್ ಎಂಟ್ರಿ ಮಾಡಲ್ಲ. ಯಾವ ರೀತಿಯಾಗಿ ಜನ ಈಗ ಸರ್ಟಿಫಿಕೇಟ್ ಸಿಗದೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಏನು ಆಕ್ಚುಲಿ ಇಶ್ಯೂ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಒಮೈಕ್ರಾನ್ ಭೀತಿ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ, ಅದರಲ್ಲೂ ಕೂಡ ಶಾಪಿಂಗ್ ಮಾಲ್ಗಳು, ಸಿನಿಮಾ ಥಿಯೇಟರ್